ನಾಳೆ ಅಥವಾ ನಾಡದು ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆ ಇನ್ಫ್ಯಾಕ್ಟ್ ಇವತ್ತು ಆಗಬೇಕಾಗಿತ್ತು ಆದರೆ ಹಬ್ಬ ಇರೋದರಿಂದ ಹಬ್ಬಕ್ಕೆ ಟಿಕೆಟ್ ಕೂಡ ಒಂದು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಪ್ರೆಸಿಡೆಂಟ್ ರು ಡಿ ಕೆ ಶಿವಕುಮಾರ್ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಐಸಿಸಿ ಪ್ರೆಸಿಡೆಂಟ್ ರು ಬೆಂಗಳೂರಿಗೆ ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಅಂದಿದ್ದಾರೆ ಇವತ್ತು ಮೊದಲ ಪಟ್ಟಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಹಾಗಾಗಿ ಪಟ್ಟಿ ಬಿಡುಗಡೆ ಇಲ್ಲ ಒಂದೆರಡು ದಿನ ಟೈಮ್ ಬೇಕು ನಮಗೆ ಪ್ರಾಬಬಲಿ ನಾಳೆನೂ ಬಿಡುಗಡೆ ಆಗಲಿಕ್ಕಿಲ್ಲ ರೀ 110 ರಿಂದ 120 ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ಫೈನಲೈಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮೊದಲ ಪಟ್ಟಿಯಲ್ಲಿ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಖಚಿತ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮೊದಲ ಪಟ್ಟಿಯಲ್ಲಿ ಯಾರಿಗೆ ಬೇವು ಕೊಡ್ತಾರೆ ಯಾರಿಗೆ ಬೆಲ್ಲ ಕೊಡ್ತಾರೆ ವಲಸಿಗರು ಸಿಕ್ಕಾಪಡೆ ಜನ ಇದ್ದಾರೆ ಅವರಿಗೂನುವೆ ಏನಾದರೂ ಕೊಡ್ತಾರಾ ಕಾದ್ ನೋಡಬೇಕು ಈಗ ನಾವು 15 ಲಕ್ಷ ಆಕ್ತೀವಿ ಅಂತ ಹೇಳಿದ್ರಲ್ಲ ಅಕೌಂಟ್ ಗೆ ಏನಾಯ್ತು 15 ಲಕ್ಷ ನಾವು ಆ ತರ ಅಲ್ಲ ಎಲ್ಲ ಆದಾಯ ಇದನ್ನ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಯಾರು ಮಾಡಿದ್ರು 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಕೊಟ್ಟಿದ್ರು ನೀವು ಮ್ಯಾನಿಫೆಸ್ಟ್ ಅನ್ನು ನೀವು ತೆಗೆದು ನೋಡಿ ಎಲ್ಲರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಆದಾಯ ಡಬಲ್ ಮಾಡಿದ್ರು ಯಾರು ಆದಾಯನ ಡಬಲ್ ಮಾಡಲಿಲ್ಲ ಸೋ ಹಾಗೆ ನುಡಿದಂತೆ ಬಿಜೆಪಿ ಅವರು ನಡೆಯಕ ಆಗಲಿಲ್ಲ ಆದರೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ ಉಳಿಸ್ಕೊಳ್ತೇವೆ ನಾವು ಈಗಾಗಲೇ ಎಲ್ಲ ಎಕನಾಮಿಸ್ಟು ನಾವು ಸಿದ್ದರಾಮಯ್ಯನವರೆಲ್ಲ ಕೂತ್ಕೊಂಡು ಎಲ್ಲಿಂದ ತರೋದು ಹೇಗೆ ತರೋದು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ನಾವು ಮಾತು ಕೊಟ್ಟದ್ದನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಕ್ಕೆ ನಾವು ಓಟ್ ಕೇಳೋಕ್ಕೆ ಬರುವುದಿಲ್ಲ ಆದರೆ ಬಿಜೆಪಿ ಅವರ ಮ್ಯಾನಿಫೆಸ್ಟ ನಾಳೆ ನಾಡಿದ್ರಲ್ಲಿ ಅವ್ರು ಏನು ಮಾತು ಕೊಟ್ಟಿದ್ರು ಏನು ಮಾತು ತಪ್ಪಿದ್ದಾರೆ ಅನ್ನೋದನ್ನು ರಾಜ್ಯ ಜನತೆಗೆ ನಿಮ್ಮ ಮುಖಾಂತರ ತಿಳಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಏನು ಕೊಟ್ಟಿದ್ದಾರೆ ಅವರು ಹಬ್ಬಕ್ಕೆ ಅಂತ ಬಂದಿದ್ದಾರೆ ಊರಿಗೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಬಗ್ಗೆ ನನಗೆ ಗೊತ್ತಿಲ್ಲ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮುಕುಲ್ ವಾಸ್ನಿಕ್ ಅದನ್ನ ಬಿಡುಗಡೆ ಮಾಡ್ತಾರೆ ಅದು ಏನ್ ಡೇಟ್ ಫಿಕ್ಸ್ ಮಾಡ್ಕೊಳ್ತಾರೋ ನನಗೇನ್ರಿ ಗೊತ್ತು ಅಂದಿದ್ದಾರೆ ಇಲ್ಲಿ ನೋಡಿದ್ರೆ ಕೆಪಿಸಿಸಿ ಪ್ರೆಸಿಡೆಂಟರು ನಮ್ಮ ಎಐಸಿಸಿ ಅಧ್ಯಕ್ಷರು ಬಂದಿದ್ದಾರೆ ಬೆಂಗಳೂರಿಗೆ ಹಬ್ಬಕ್ಕೆ ಹಾಗಾಗಿ ಬಿಡುಗಡೆ ಆಗ್ತಿಲ್ಲ ಅಂತಾರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೇನು ಗೊತ್ತು ಅಂತಾರೆ ಏನು ಕತೆ ನಡೀತಿದೆ ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ನಲ್ಲಿ ನಮಗೂ ನಿಮಗೂ ಗೊತ್ತಾಗ್ತಾನೆ ಇಲ್ಲ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಆರ್ಗನೈಸಿಂಗ್ ಸೆಕ್ರೆಟರಿ ವೇಣುಗೋಪಾಲ್ ಇದ್ದಾರೆ ಮುಕುಲ್ ವಾಸ್ನಿಕ್ ಬಿಡುಗಡೆ ಮಾಡ್ತಾರೆ ಅವರು ಯಾವ ಡೇಟ್ ನಿಗದಿ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ನಿಮ್ಮೆಲ್ಲರಿಗೆ ಉಗಾದಿಯ ಶುಭಾಶಯಗಳು ಹೇಳ್ತೀನಿ ಹೊಸ ವರ್ಷದ ಶುಭಾಶಯಗಳು ಇಡೀ ಕರ್ನಾಟಕ ಜನತೆಗೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಅದು ಅಲ್ಲದೆ ಎಲ್ಲ ನಮ್ಮ ಹೊಸ ವರ್ಷ ನಮ್ಮ ರಾಜ್ಯದಲ್ಲಿ ಸುಖ ಸಮೃದ್ಧಿ ಬರಲಿ ಹೊಸ ಸರ್ಕಾರ ಬರಲಿ ಕಾಂಗ್ರೆಸ್ ಸರ್ಕಾರ ಬರಲಿ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ವಿಳಂಬಕ್ಕೆ ಕಾರಣ ಏನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಕೈ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯನ್ನ ಯಾಕೆ ಮುಂದೂಡಿಕೆ ಮಾಡಿಬಿಟ್ರು ಏನು ಕಥೆ ಏನು ಸಮಸ್ಯೆ ಆಗೋಯ್ತು ಯಾಕೆ ಮುಂದೂಡಿದ್ರು ಇದೆಲ್ಲ ಬಹಳ ದೊಡ್ಡ ಪ್ರಶ್ನೆಗಳಾಗಿ ನಮಗೆ ನಿಮಗೆ ಕಾಡ್ತಾನೆ ಇದೆ ಯುಗಾದಿ ಹಿನ್ನೆಲೆಯಲ್ಲಿ ಪಟ್ಟಿ ಬಿಡುಗಡೆ ಮುಂದೂಡ್ದಂಗೆ ಕಾಣಿಸ್ತಾ ಇಲ್ಲಪ್ಪ ಹಬ್ಬ ಇದೆ ಒಪ್ಕೊಳ್ಳೋಣ ಹಂಗಂದ್ಬಿಟ್ಟು ನೆನ್ನೆ ಯಾಕೆ ಹೇಳ್ಬೇಕಾಗಿತ್ತು ಬಿಡುಗಡೆ ಮಾಡ್ತೀವಿ ಅಂತ ಇವ್ರದ್ದು ಸಿಕ್ಕಾಪಡೆ ಕಿತ್ತಾಟ ಒಳಗಳಗನೇನೆ ಹಗ್ಗ ಜಗ್ಗಾಟ ಆಮೇಲೆ ಇವ್ರದ್ದು ನ್ಯಾಕ್ ನ್ಯಾಕ್ ಬಣ ಸಿದ್ದರಾಮಯ್ಯನವ್ರದ್ದು ಒಂದು ಬಣ ಶಿವಕುಮಾರ್ ಅವ್ರದ್ದು ಒಂದು ಬಣ ಈ ಬಣಗಳ ನಡುವೆ ಅದು ಎಲ್ಲಿ ಒಣವಣ ಆಗ್ತದೋ ಅನ್ನೋದು ಇವ್ರಿಗೆ ಪ್ರಶ್ನೆ
ಹಾಗಾಗಿ ಈ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಾನು ಹೇಳಿದವರು ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಏ ಅದೆಂಗ್ರಿ ಆಗ್ತದೆ ನಾನು ಹೇಳಿದಾಬೇಕು ಅಂತ ಸಿದ್ದರಾಮಯ್ಯನವರು ಇನ್ನು ಮಲ್ಲಿಕಾರ್ಜುನ ಖರ್ಗೆ ಬಿಟ್ಟಾರೆ ಅವರು ನಾನು ಹೇಳಿದಾಬೇಕು ಅಂತ ಅವರು ಇನ್ನು ಪರಮೇಶ್ವರ್ ಬಿಟ್ಟಾರೆ ಎಂ ಬಿ ಪಾಟೀಲ್ ಬಿಟ್ಟಾರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಐದು ಐದು ಜನ ಆರು ಆರು ಜನ ಏಳು ಏಳು ಜನ ಹಾಗಾಗಿ ಶನಿವಾರ ದೆಹಲಿಗೆ ಪ್ರತಿಪಕ್ಷ ನಾಯಕರು ದೆಹಲಿಗೆ ತೆರಳಲಿದ್ದಾರೆ ಒಂದು ಎಂಟು ಜನ ಹಾಲಿ ಶಾಸಕರು ಕೊಡಲ್ಲ ಅಂತ ಹೇಳ್ತಿದ್ದಾರಪ್ಪ ಅದರಲ್ಲಿ ಬೆಂಗಳೂರಿನವರು ಒಂದಿಬ್ಬರು ಇದ್ದಾರೆ ಅನ್ನೋದು ಇದೆ ನಮಗೆ ಸುದ್ದಿ ಗೊತ್ತಿಲ್ಲ ನೋಡೋಣ ಅದೇನು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ನಡೆಸ್ತಾರಂತೆ ಜಾತಿ ವರ್ಚಸ್ಸು ಗೆಲ್ಲೋ ಅಭ್ಯರ್ಥಿ ಇವೆಲ್ಲದರ ಬಗ್ಗೆ ಚರ್ಚೆ ನಡೆಸ್ತಾರಂತೆ ಟಿಕೆಟ್ ಪಟ್ಟಿಯಲ್ಲಿ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಎಲ್ರಿಗೂ ಕೂಡ ತಂತ್ರ ಪ್ರತಿತಂತ್ರ ಇದ್ದೇ ಇದೆ ಪಕ್ಷ ಅಧಿಕಾರಕ್ಕೆ ಯಾರಿಂದ ಬಂತು ಅನ್ನೋದು ಬೇಕಲ್ಲ ಇಲ್ಲ ನಮ್ಮ ಹಿತಶತ್ರುಗಳಿಗೆ ಪಾಠ ಕಲಿಸಬೇಕು ಅನ್ನೋದೆಲ್ಲ ಪ್ಲಾನ್ಗಳು ಇರ್ತಾವಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಆನಂದು ನಮ್ಮ ವಿಶೇಷ ಪ್ರತಿನಿಧಿ ಇದರ ಬಗ್ಗೆ ಮಾತನಾಡ್ತಾರೆ ಡೀಟೇಲ್ಸ್ ಕೊಡ್ತಾರೆ ಏನ್ರಿ ಆನಂದು ಹಬ್ಬ ಜೋರೇನ್ರಿ ಖಂಡಿತವಾಗ್ಲೂ ಚಂದನ್ ಶರ್ಮಾ ಜೋರು ಏನ್ ಜೋರ್ ರೀ ಮೈಕ್ ಇಟ್ಕೊಂಡು ನನಗೆ ಲೈವ್ ಕೊಡ್ತಾ ಇದ್ದೀರಿ ಜೋರು ರಾಜಕೀಯ ವಲಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಜೋರ ಆಗ್ಬಿಟ್ಟಿದೆ ಆಯ್ತು ಇವ್ರದ್ದು ಏನ್ರಿ ಯುಗಾದಿ ಸಿಹಿಯೋ ಬೇವೋ ಅಥವಾ ಬೇರೆ ಏನಾದರೂ ಕೊಡ್ತಾರೋ ಏನು ಕತೆ ರೀ ಇವ್ರದ್ದು ಭಾಳ ಕಹಿ ಒಳಗೊಳಗೆ ಮನಸ್ಸಲ್ಲಿ ಇಟ್ಕೊಂಡು ಕಾಂಗ್ರೆಸ್ನವರು ಅದೇನೋ ಪಟ್ಟಿ ಬಿಡುಗಡೆ ಮಾಡಿ ಸಿಹಿ ಕೊಡ್ತೀವಿ ಅಂತ ಹೊರಟಿದಾರಲ್ರಿ ಯಾಕ್ರಿ ಡಿಲೇ ಅವ್ರದ್ದು ಸಮಸ್ಯೆ ಏನ್ರಿ ಚಂದನ್ ಶರ್ಮಾ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಸುಮಾರು ನಾಲ್ಕೈದು ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪತಕ್ಕಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಈ ನೆಲೆಯಲ್ಲಿ ಇವತ್ತೇ ಬಿಡುಗಡೆ ಆಗಬೇಕಾದಂತ ಒಂದು ಪಟ್ಟಿ ನಾಳೆ ಅಥವಾ ನಾಡಿದ್ದು ಅಥವಾ ಎರಡು ಮೂರು ದಿನ ಆದರೂ ಪರವಾಗಿಲ್ಲ ಮತ್ತೆ ಒಂದು ವಾರಕ್ಕೂ ಕೂಡ ಹೋಗಬಹುದು ಆ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರತಕ್ಕಂತದ್ದು ಪ್ರಮುಖವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಹಾಗೆ ಜಿ ಪರಮೇಶ್ವರ್ ಅವರ ಈ ಒಂದು ಬಣ ರಾಜಕೀಯ ಏನಿದೆ ಇವರ ಬಣ ರಾಜಕೀಯದಿಂದ ಸಾಕಷ್ಟು ಒಂದು ಅವಾಂತರಗಳು ಪಕ್ಷದಲ್ಲಿ ಉಂಟಾಗ್ತಾ ಇದೆ ಪ್ರಮುಖವಾಗಿ ಈಗ ಲಿಂಗಾಯತರು ಕೂಡ ಸುಮಾರು 67 ಸ್ಥಾನಗಳಿಗೆ ಡಿಮ್ಯಾಂಡ್ ಅನ್ನ ಕೊಟ್ಟಿದ್ರು ಲಿಂಗಾಯತರಿಗೆ 67 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿದ್ರು ಅದನ್ನ ಸಾಕಾರ ಮಾಡ್ಕೊಳ್ತಕ್ಕಂತ ಒಂದು ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಸರ್ಕಾರಸನ್ನ ಮಾಡ್ತಾ ಇದ್ದಾರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಬ್ಬದ ಪ್ರಯುಕ್ತ ಬೆಂಗಳೂರಿಗೆ ಬಂದಿದ್ದಾರೆ ಆದ್ರೆ ಬೆಳಗ್ಗೆಯಿಂದಲೂ ಕೂಡ ಹಲವಾರು ಟಿಕೆಟ್ ಆಕಾಂಕ್ಷಿಗಳು ಬಂದು ಬಂದು ಭೇಟಿಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಈ ಕಡೆ ಈಶ್ವರ್ ಖಂಡ್ರೆ ಅವರು ಕೂಡ ಸುಮಾರು ಒಂದೂವರೆ ಗಂಟೆಗಳ ಕಾಲ ಖರ್ಗೆ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇರತಕ್ಕಂಥದ್ದು ಅವರು ಕೂಡ ಲಿಂಗಾಯತರಿಗೆ ಹೆಚ್ಚು ಟಿಕೆಟ್ ಅನ್ನ ಕೊಡಬೇಕು ಅನ್ನೋದು ಬೇಡಿಕೆಯನ್ನ ಕೊಟ್ಟಿದ್ದಾರೆ ಈ ಮಧ್ಯೆ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಒಂದು ಭೀತಿ ಏನಿದೆ ಆ ಒಂದು ಭೀತಿ ಎದುರಾಗ್ತಾ ಇದ್ದಂತೆ ಇಲ್ಲಿ ಟಿಕೆಟ್ ಪಟ್ಟಿಯನ್ನ ತಡೆಹಿಡಿಯತಕ್ಕಂಥದ್ದು ಜೊತೆಗೆ ಬಂಡಾಯದ ಬಿಸಿನೂ ಕೂಡ ಇವರಿಗೆ ತಟ್ಟತಕ್ಕಂಥ ಒಂದು ಸಾಧ್ಯತೆ ಇದೆ ಹಾಗಾಗಿ ಹಾಲಿ ಶಾಸಕರ ಒಂದು ನಡೆ ಏನಾದರೂ ಬಂಡಾಯದ ಕಡೆ ಆದರೆ ಪಕ್ಷಕ್ಕೆ ಬಹಳಷ್ಟು ಒಂದು ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಬಹಳಷ್ಟು ಒಂದು ಅಳೆದು ತೂಗಿ ಪಟ್ಟಿಯನ್ನು ಫೈನಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಅಥವಾ ನಾಡಿದ್ದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಪಟ್ಟಿ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಯಾವಾಗ ಬೇಕಾದರೂ ಅವರು ಬಿಡುಗಡೆ ಮಾಡ್ಕೊಳ್ತಾರೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಈ ಮಧ್ಯೆ ಕೆಲವು ಕಾಂಗ್ರೆಸ್ನ ಪ್ರಮುಖ ನಾಯಕರೇನಿದ್ದಾರೆ ಅವರು ತಮ್ಮ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅಂತಿಮ ಕ್ಷಣದ ಒಂದು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ನಿನ್ನೆ ದಿಢೀರಂತ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಹೋಗಿದ್ರು ಹಾಗಾಗಿ ಬಹಳಷ್ಟು ಒಂದು ಕುತೂಹಲಕ್ಕೂ ಕೂಡ ಆ ಒಂದು ವಿಚಾರ ಎಡೆ ಮಾಡಿಕೊಟ್ಟಿತ್ತು ಅವರು ದಲಿತರ ಪರ ದಲಿತ ಸಮುದಾಯಕ್ಕೆ ಹೆಚ್ಚಿನ ಟಿಕೆಟ್ಗಳನ್ನ ಬೇಡಿಕೆ ಇಟ್ಟಿರಬಹುದು ಅನ್ನೋ ಒಂದು ಆತಂಕ ಶುರುವಾಗಿತ್ತು ಈ ನೆಲೆಯಲ್ಲಿ ನಿನ್ನೆ ದಿಢೀರಂತ ಬೆಂಗಳೂರಿಗೆ ಸುರ್ಜೆವಾಲ ಅವರು ಕೂಡ ಬಂದಿದ್ರು ದಿಢೀರಂತ ಬಂತು ಕೆಪಿಸಿಸಿ ಕಚೇರಿಯಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಜೊತೆ ಗಂಭೀರವಾದಂತಹ ಒಂದು ಚರ್ಚೆಗಳನ್ನು ಕೂಡ ನಡೆಸಿದ್ರು ಇವತ್ತು ಕೂಡ ಸುರ್ಜೆವಾಲ ಇಲ್ಲೇ ಬೆಂಗಳೂರಿನಲ್ಲೇ ಠಿಕಾಣಿ ಹಾಕಿದ್ದಾರೆ ಹಾಗಾಗಿ ಎಲ್ಲ ಒಂದು ಡೆವಲಪ್ಮೆಂಟ್ಸ್ ಅನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಟಿಕೆಟ್ ವಿಚಾರ ಇವತ್ತು ಅಥವಾ ನಾಳೆಗೆ ಬಗೆಹರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇನ್ನೂ ಎರಡು ಮೂರು ದಿನ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅದು ಒಂದು ಭಾಗ ಆಗಿದ್ರೆ ಈಗ ಬಂಡಾಯದ ಬಿಸಿ ಕಾಂಗ್ರೆಸ್ ಪಕ್ಷಕ್ಕೆ ತಡ್ತಾ ಇರ್ತಕ್ಕಂಥದ್ದು ಸುಮಾರು 70 ಹೆಚ್ಚು ಕ್ಷೇತ್ರಗಳು ಈಗ 126 ರಿಂದ 136 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗಿದೆ ಆದರೆ ಅದರಲ್ಲಿ ಸುಮಾರು 60 ರಿಂದ 70 ಕ್ಷೇತ್ರಗಳಿಗೆ ಎರಡು ಹೆಸರುಗಳನ್ನು ಸೂಚಿಸಲಾಗಿರ್ತಕ್ಕಂಥದ್ದು ಹಾಗಾಗಿ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಮತ್ತೊಬ್ಬರಿಗೆ ಅಸಮಾಧಾನ ಆಗುತ್ತೆ ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಯಾರು ಗೆಲ್ತಕ್ಕಂಥ ಅಭ್ಯರ್ಥಿ ಇದ್ದಾರೆ ಮತ್ತು ಮನವೊಲಿಕೆಗೆ ಬಗ್ತಕ್ಕಂಥ ಒಬ್ಬ ನಾಯಕ ಯಾರು ಅದೆಲ್ಲವನ್ನು ಕೂಡ ಅಳದಿ ತೂಗಿ ಈಗ ಪಟ್ಟಿ ಫೈನಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಚಂದನ್ ಶರ್ಮಾ ಅಂತ ನಾನು ಓಕೆ ಥ್ಯಾಂಕ್ ಯು ಫ್ರೀಡಮ್ ಆಪಲ್ ಕಲ್ತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ